ಫ್ರೆಂಡ್ಸ್, ಇವಾಗವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಉದ್ಯೋಗ ಮಾಹಿತಿಯನ್ನು ಮೊದಲಿಗೆ ಪಡೆಯಲು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಲೆಜ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್ KPTCL ಖಾಲಿ ಇರುವ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಫ್ರೆಂಡ್ಸ್, ಇದ್ರಿಗಿಂತ ಒಂದು ಮುಂಚೆ ನಾನು ಒಂದು ವಿಡಿಯೋ ಮಾಡಿದ್ದೆ, ಶಾರ್ಟ್ ನೋಟಿಫಿಕೇಶನ್ ಬಿಟ್ಟಿದ್ದರು, ಡಿಸ್ಕಸ್ ಮಾಡಿದ್ವಿ. ಇವಾಗ ಡೀಟೇಲ್ ನೋಟಿಫಿಕೇಶನ್ ಬಿಟ್ಟಿದ್ದಾರೆ, ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಡೀಟೇಲಾಗಿ ನೋಡೋಣ, ಎಷ್ಟು ಹುದ್ದೆಗಳು ಬಂದಿದೆ, ಎಷ್ಟು ವೇತನ ಶ್ರೇಣಿ, ಯಾವಾಗ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಲಾಸ್ಟ್ವರೆಗೂ ವೀಡಿಯೋ ನೋಡ್ತಾ ಇರಿ, ನಡೀರಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಡೇಟ್ ನೋಡಿ, ಇಲ್ಲಿ 25 ಫೆಬ್ರವರಿ 2019 ಅಂತ ಹೇಳಿದ್ದಾರೆ. 28 ಫೆಬ್ರವರಿ 2019 ಇವತ್ತು ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಮೊದಲಿಗೆ ನಾನು ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಹೇಳ್ತೀನಿ ಎಷ್ಟು ಹುದ್ದೆಗಳು ಬಂದಿದೆ ಅಂತ. ಹುದ್ದೆಗಳು ವಿವರ ಬಂದು ಅಸಿಸ್ಟೆಂಟ್ ಇಂಜಿನಿಯರ್, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಬಂದು 71 ಒಟ್ಟು ಹುದ್ದೆಗಳು ಇದೆ. ಅದಾದಮೇಲೆ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಬಂದು 399 ಹುದ್ದೆಗಳು. ಅದಾದಮೇಲೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ಲು 23, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ 519. ಅದಾದಮೇಲೆ ಜೂನಿಯರ್ ಇಂಜಿನಿಯರ್ ಸಿವಿಲ್ ಬಂದು 22 ಹುದ್ದೆಗಳು. ಅದಾದಮೇಲೆ ಜೂನಿಯರ್ ಪರ್ಸ್ನಲ್ ಅಸಿಸ್ಟೆಂಟ್ ಬಂದು 56, ಜೂನಿಯರ್ ಅಸಿಸ್ಟೆಂಟ್ ಬಂದು 360 ಹುದ್ದೆಗಳು. ಒಟ್ಟು ಹುದ್ದೆಗಳು ಬಂದು ನಾನ್ ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ 1450 ಹುದ್ದೆಗಳು ಬಂದಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಅದಾದಮೇಲೆ ಎಜುಕೇಷನಲ್ ಕ್ವಾಲಿಫಿಕೇಷನ್, ವಿದ್ಯಾರ್ಹತೆ ಏನಿರಬೇಕು ಆ ಪೋಸ್ಟ್ಗಳಿಗೆ ಅಂದರೆ, ಮೊದಲಿಗೆ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಗೆ ಬಿ ಇ ಅಥವಾ ಬಿ ಟೆಕ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾಡಿರಬೇಕು. ಬಿ ಇ ಮಾಡಿದರೆ AEE ಎಲೆಕ್ಟ್ರಿಕಲ್ಗೆ ಅಪ್ಲೈ ಮಾಡಬಹುದು. ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಬಿ ಇ ಅಥವಾ ಬಿ ಟೆಕ್ ಮಾಡಿರಬೇಕು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು. ಇದಕ್ಕೂ ಸಹ ನೀವು ಬಿ ಇ ಬಿ ಟೆಕ್ ಮಾಡಿದರೆ ಈ ಹುದ್ದೆಗೂ ಸಹ ಅಪ್ಲೈ ಮಾಡಬಹುದು. ಮತ್ತು ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ಲು ಬಿ ಇ ಅಥವಾ ಬಿ ಟೆಕ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕು. ಅದಾದಮೇಲೆ ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಬಂದು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಮಾಡಿದರೆ, ಡಿಪ್ಲೊಮಾ ಮಾಡಿದರೆ ಯಾವುದೇ ಪಾಲಿಟೆಕ್ನಿಕಿಂದ ನೀವು ಅಪ್ಲೈ ಮಾಡಬಹುದು ಜೂನಿಯರ್ ಇಂಜಿನಿಯರ್. ಸಿವಿಲ್ಲು ಸಹ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿರಬೇಕು. ಅದಾದಮೇಲೆ ಜೂನಿಯರ್ ಪರ್ಸ್ನಲ್ ಅಸಿಸ್ಟೆಂಟ್ಗೆ SSLCಯಲ್ಲಿ ಪಾಸ್ ಆಗಿರಬೇಕು ಮತ್ತು ಸೀನಿಯರ್ ಗ್ರೇಡ್ ಟೈಪಿಂಗ್ ಇನ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಾಡಿದರೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡಬಹುದು ಜೂನಿಯರ್ ಪರ್ಸ್ನಲ್ ಅಸಿಸ್ಟೆಂಟ್ಗೆ. ಅಥವಾ ಡಿಪ್ಲೊಮಾ ಇನ್ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಕಮರ್ಷಿಯಲ್ ಪ್ರಾಕ್ಟೀಸ್ ವಿತ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮಾಡಿದರೂ ಸಹ ಈ ಹುದ್ದೆಗೆ ಅಪ್ಲೈ ಮಾಡಬಹುದು. ಅದಾದಮೇಲೆ ಜೂನಿಯರ್ ಅಸಿಸ್ಟೆಂಟ್ ಬಂದು PUC ಮಾಡಿದರೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡಬಹುದು. PUC ಮಾಡಿದರೆ ಅಪ್ಲೈ ಮಾಡಬಹುದು ಅಪ್ಲೈ ಮಾಡೋಕ್ಕೆ. ಫ್ರೆಂಡ್ಸ್, ಎಲಿಜಿಬಿಲಿಟಿ ಕಂಡೀಷನ್ ಬಂದು ಜನರಲ್ ಅವ್ರಿಗೆ 60% ಟೋಟಲ್ ಅಗ್ರಿಗೇಟ್ ಇರಬೇಕು ನಿಮ್ಮ ಡಿಪ್ಲೊಮಾ ಅಥವಾ ಬಿ ಇ ಬಿ ಟೆಕ್ಕಲ್ಲಿ. ಮತ್ತು OBC 2A 2B 3A 3B ಅವ್ರಿಗೆ 50% ಅಗ್ರಿಗೇಟ್ ಇರಬೇಕು, ಟೋಟಲ್ ಪರ್ಸೆಂಟೇಜ್ ಇರಬೇಕು. ಅದಾದಮೇಲೆ SC ST ಅಭ್ಯರ್ಥಿಗಳಿಗೆ ಪಾಸ್ ಆಗಿದರೆ ಸಾಕು, ನೀವು ಅಪ್ಲೈ ಮಾಡಬಹುದು ಫ್ರೆಂಡ್ಸ್. ಫ್ರೆಂಡ್ಸ್, ಏಜ್ ಲಿಮಿಟ್ ಬಂದು ವಯೋಮಿತಿ ಎಷ್ಟಿರಬೇಕಂದ್ರೆ ಕನಿಷ್ಠ 18 ವರ್ಷ, ಗರಿಷ್ಠ ಬಂದು ಸಾಮಾನ್ಯ ಅವ್ರಿಗೆ 35 ವರ್ಷ, ಮತ್ತು OBC 2A 2B 3A 3B ಅವ್ರಿಗೆ 38 ವರ್ಷ, ಮತ್ತು SC ST Category 1 ಅಭ್ಯರ್ಥಿಗಳಿಗೆ 40 ವರ್ಷ ಏಜ್ ಲಿಮಿಟ್ ಇರಬೇಕು. ಅದಾದಮೇಲೆ ಅಪ್ಲಿಕೇಶನ್ ಫೀಸು ಸಹ ಹೇಳಿದ್ದಾರೆ. ಜನರಲ್ ಮತ್ತು OBC ಅವ್ರಿಗೆ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ, ಮತ್ತು SC ST ಅಭ್ಯರ್ಥಿಗಳಿಗೆ 300 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅಂಗವಿಕಲರಿಗೆ ಬಂದು ಅಪ್ಲಿಕೇಶನ್ ಫೀಸು ಫ್ರೀ ಇರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಇದನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ವೆಬ್ಸೈಟ್ ಬಂದು ಇಲ್ಲಿ ಕೊಟ್ಟಿದ್ದಾರೆ, 5-6 ವೆಬ್ಸೈಟ್ ಕೊಟ್ಟಿದ್ದಾರೆ. www.kptcl.com, www.bescom.org ಈ ವೆಬ್ಸೈಟ್ಗಳಲ್ಲಿ ಹೋಗಿ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬಹುದು. ಸ್ಟಾರ್ಟಿಂಗ್ ಡೇಟ್ ಬಂದು 5/3/2019, ಮತ್ತು ಲಾಸ್ಟ್ ಡೇಟ್ ಬಂದು 4/4/2019 ಒಳಗಡೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನಿಮಗೇನಾದರೂ ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಂದ್ರೆ ಮ್ಯಾಕ್ಸಿಮಮ್ ರಿಕ್ವೆಸ್ಟ್ ಬಂದರೆ ಕಮೆಂಟಲ್ಲಿ ರಿಕ್ವೆಸ್ಟ್ ಮಾಡಿ ಅಪ್ಲೈ ಮಾಡಬೇಕಂತ, ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಸೆಲೆಕ್ಷನ್ ಪ್ರೊಸೆಸ್ ಬಂದು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಲು, ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಸಿವಿಲ್ಲು, ಜೂನಿಯರ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಸಿವಿಲ್ ಅವ್ರಿಗೆ ಆನ್ಲೈನ್ ಎಕ್ಸಾಮ್ ಇರುತ್ತೆ, 2 ಗಂಟೆ ಎಕ್ಸಾಮ್ ಇರುತ್ತೆ, 100 ಮಾರ್ಕ್ಸ್ ಪೇಪರ್ ಇರುತ್ತೆ, 75 ಮಾರ್ಕ್ಸ್ ಬಂದು ಟೆಕ್ನಿಕಲ್ ನಿಮ್ಮ ಬ್ರಾಂಚ್ ರಿಲೇಟೆಡ್ ಇರುತ್ತೆ, ಮತ್ತು 25 ಮಾರ್ಕ್ಸ್ ಬಂದು ನಿಮಗೆ ಜನರಲ್ ನಾಲೆಜು ಮತ್ತು ಆ್ಯಪ್ಟಿಟ್ಯೂಡ್ ಇರುತ್ತೆ. ಅದಾದಮೇಲೆ ಜೂನಿಯರ್ ಪರ್ಸ್ನಲ್ ಅಸಿಸ್ಟೆಂಟ್ಗೆ ನಿಮಗೆ ಟೈಪಿಂಗ್ ಇರುತ್ತೆ, ಟೈಪಿಂಗ್ ಮೂಲಕ ನಿಮಗೆ ಆಯ್ಕೆ ವಿಧಾನ ಮಾಡ್ಕೊತಾರೆ. ಆ್ಯಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ಫ್ರೆಂಡ್ಸ್, ನೆಗೆಟಿವ್ ಮಾರ್ಕಿಂಗು ಸಹ ಇರುತ್ತೆ, 0.25 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅದಾದಮೇಲೆ
ಎಕ್ಸಾಮ್ ಸೆಂಟರ್ ಬಂದು ನಿಮಗೆ ಬೆಂಗಳೂರು, ಮೈಸೂರು, ದಾವಣಗೆರೆ, ಮಂಗಳೂರು, ಹುಬ್ಬಳ್ಳಿ, ಬೆಳಗಾವಿ, ಕಲಬುರಗಿ, ಬಳ್ಳಾರಿ ಎಲ್ಲ ಕಡೆ ನಿಮಗೆ ಎಕ್ಸಾಮ್ ಸೆಂಟರ್ ಸಿಗುತ್ತೆ ಎಕ್ಸಾಮ್ ಬರೆಯೋಕ್ಕೆ. ಫ್ರೆಂಡ್ಸ್, ಸಿಲೆಬಸ್ ಹೇಳಿದರೆ ಎಕ್ಸಾಮಲ್ಲಿ ಏನೇನು ಬರುತ್ತೆ ಅಂತ. ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ಲು, ಸಿವಿಲ್ಲು, ಎಲೆಕ್ಟ್ರಿಕಲ್ಲು. ಅಸಿಸ್ಟೆಂಟ್ ಇಂಜಿನಿಯರ್ಗೆ ಬಂದು 75 ಮಾರ್ಕ್ಸ್ ಟೆಕ್ನಿಕಲ್ ಇರುತ್ತೆ, ವಿ ಟಿ ಯು ಸಿಲೆಬಸ್ ಏನಿರುತ್ತೆ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅವ್ರಿಗೆ, ಮತ್ತು 25 ಮಾರ್ಕ್ಸ್ ಬಂದು ಜನರಲ್ ಅವೇರ್ನೆಸ್ ಮತ್ತು ಆಪ್ಟಿಟ್ಯೂಡ್ ಇರುತ್ತೆ. ಎಲ್ಲರಿಗೂ ಸೇಮ್ ಇರುತ್ತೆ. ಜೂನಿಯರ್ ಇಂಜಿನಿಯರ್ ಬಂದು ಡಿಪ್ಲೊಮಾದಲ್ಲಿ ಏನು ಸಿಲೆಬಸ್ ಇರುತ್ತೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಗೆ, ಮತ್ತು ಡಿಪ್ಲೊಮಾ ಸಿವಿಲ್ ಅವ್ರಿಗೆ ಏನು ಸಿಲೆಬಸ್ ಇರುತ್ತೆ ಅದೇ ಸಿಲೆಬಸ್ ಬರುತ್ತೆ. ಮತ್ತು 25 ಮಾರ್ಕ್ಸ್ ಬಂದು ನಿಮಗೆ ಜನರಲ್ ಅವೇರ್ನೆಸ್ಸು ಎಲ್ಲ ಪೇಪರ್ಗೂ ಇರುತ್ತೆ. ಮತ್ತು ಜೂನಿಯರ್ ಅಸಿಸ್ಟೆಂಟ್ಗೆ ಬಂದು 20 ಮಾರ್ಕ್ಸ್ ಬಂದು ಕಂಪ್ಯೂಟರ್ ಲಿಟ್ರಸಿ ಅಂತ ಇದು ಹೇಳಿದ್ದಾರೆ. ಕಂಪ್ಯೂಟರ್ ಬಗ್ಗೆ 20 ಮಾರ್ಕ್ ಕ್ವಶನ್ಸ್ ಬರುತ್ತೆ. ಮತ್ತು 40 ಮಾರ್ಕ್ಸ್ ಬಂದು ಜನರಲ್ ಅವೇರ್ನೆಸ್ ಮತ್ತು ಆ್ಯಪ್ಟಿಟ್ಯೂಡ್ ಇರುತ್ತೆ. ಮತ್ತು 40 ಮಾರ್ಕ್ಸ್ ಬಂದು ಜನರಲ್ ಇಂಗ್ಲೀಷು, ಜನರಲ್ ಕನ್ನಡ ಬಗ್ಗೆ ಕ್ವಶನ್ಸ್ ಬರುತ್ತೆ. ಫ್ರೆಂಡ್ಸ್, ಹುದ್ದೆಗಳ ಅಂಗೀಕರಣ ಬಂದು ನೋಟಿಫಿಕೇಷನಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಎಷ್ಟು ಹುದ್ದೆಗಳು ಬಂದಿದೆ, ಯಾವ ಕ್ಯಾಟಗರಿಯಲ್ಲಿ ಎಷ್ಟು, ಯಾವ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಸಹ ಡೀಟೇಲಾಗಿ ಕೊಟ್ಟಿದ್ದಾರೆ. ನೋಟಿಫಿಕೇಷನ್ ನೋಡಿಕೊಂಡು ನಿಮ್ಮ ಕ್ಯಾಟಗರಿ ವೈಸು ನೀವು ಅಪ್ಲೈ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಡ್ರೈವರ್ ಹುದ್ದೆ ಮತ್ತು ಪವರ್ ಮ್ಯಾನ್, ಲೈನ್ ಮ್ಯಾನ್ ಹುದ್ದೆ ಮತ್ತು ಕ್ರಿಯಾ ಸೆಷನ್ ಚಾಲಕರ ಅವರು ಎಲ್ಲ ಮುಂದಿನ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ. ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡಿ ಫ್ರೆಂಡ್ಸ್. ಏನಾದರೂ ವೀಡಿಯೋ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.